ಡಿಕೆ ಸುರೇಶ್ ಬಂದು ಕುಣಿಗಲಲ್ಲಿ ಹೇಳ್ತಾರೆ ನಾನು ಇರೋವರೆಗೂ ಟಿಕೆಟ್ ರಂಗನಾಥ್ ಅವ್ರಿಗೆ ಅಂತ. ನಿಮ್ಮ ಕಾನ್ಫಿಡೆನ್ಸ್ ಹೆಂಗೆ ನಿಮ್ಗೆ ಸಿಗುತ್ತೆ ಅಂತ? ಆ ಪದವನ್ನು ನಾನು ಉಪಯೋಗಿಸಬಾರ್ದಾಗಿತ್ತು. ನಾ ಅವರು ಸೌಟ್ ನನ್ನ ಕೈಯಲ್ಲಿ ಅರ್ಥ ಏನದು? ಅದು ನನ್ಮಂತ ಅವ್ರಿಗೆ ನೇರವಾಗಿ ಬಾಣ ಬಿಟ್ಟು ಹೊಡೆದಂಗೆ ಆಗ್ತದೆ. ಕಾಂಗ್ರೆಸ್ ಮೈನಸ್ ಸಿದ್ದರಾಮಣ್ಣ ಈಕ್ವಲ್ಸ್ ಜೀರೋ ಅಂತಕ್ಕಂಥ ಪದವನ್ನು ಉಪಯೋಗಿಸಿದ್ದೆ. ಇದು ಕರ್ನಾಟಕದಲ್ಲಿ ಈ ಅಲ್ಲಿ ನಾಗರಾಜನ್ ಅವ್ರ ಫ್ಯಾಮಿಲಿ ಅವ್ರನ್ನ ಎದುರಾಕೊಂಡು ರಾಜಕಾರಣ ಮಾಡಿ ಕುಣಿಗಲಲ್ಲಿ ಗೆದ್ದವ್ರು ಕಾಂಗ್ರೆಸ್ನ ಬಾವುಟ ಹರಿಸೋರು ನೀವು. ನಿಮ್ಮನ್ನ ದಿಢೀರ್ನ ಸೈಡ್ ತಳ್ಬಿಟ್ಟು ಅವಕಾಶ ಮಾಡಿದಾಗ ನೀವು ಕೂಡ ಅವತ್ತು ಸೊಪ್ಕೊಂಡು ಸುಮ್ಮನೆ ಬಿಟ್ರಲ್ಲ ಯಾಕೆ? ವಿರೋಧ ಮಾಡಿದ್ರೆ ನನ್ನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ನನ್ನ ತ್ಯಾಗ ನನ್ನ ಸರ್ವಿಸ್ ಎಲ್ಲದಕ್ಕೂ ಜೀರೋ ಆಗ್ತದೆ ಅಂದ್ಬಿಟ್ಟು ನನ್ನ ತ್ಯಾಗ ಮಾಡ್ಬೇಕಾಗಿ ಬಂತು. ನನ್ನ ಸೋಲಿಗೆ ಕಾರಣ ಯಾರು ಅಂದ್ರೆ ಅವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರೇನೆ ನನಗೆ ಟಿಕೆಟ್ ಬಲತ್ಕಾರ ಟಿಕೆಟ್ ಕೊಟ್ಟು ಅದನ್ನ ಎತ್ಕಟ್ಟಿ ಮುದ್ದನಮೇಗೌಡ ಜಯಚಂದ್ರ ನಾರಾಯಣ ಬಾಕಿ ಎಲ್ಲ ಸೇರ್ಕೊಂಡ್ರು ಜೊತೆ ಯಾರು ಸೇರ್ಕೊಂಡ್ರು ಹೆಸರು ತಪ್ಪಾಗ್ತದೆ ಕಾಂಗ್ರೆಸ್ ಪಕ್ಷದವರೇ. ನನ್ನ ಸೋಲು ನನ್ನ ಅರ್ಜಿ ಹಾಕಿ ಸೋತ ಬಿಡ್ತಿದ್ರು ಅವರು. ಇವತ್ತು ನನ್ನ ಅರ್ಜಿ ಹಾಕ್ತಿದ್ರು ಸೋಲ್ತಾರ ಅವರು. ಅವರು ಸೋಲ್ಸಕ್ ನಾನು ಅರ್ಜಿ ಹಾಕಲ್ಲ. ನಾನು ಗುರಿ ಮುಟ್ಟೋದಕ್ಕೋಸ್ಕರ ನಾನು ಶಾಸಕನಾಗಿಸೋಕ್ಕೋಸ್ಕರ ಚುನಾವಣೆ ಆಡ್ತೀನಿ. ಹೆಂಗ್ ಮಾಡ್ತೀರಂಗ? ನಾನು ಟಿಕೆಟ್ ಕೇಳ್ತೀನಿ ಕೊಟ್ರೆ ಕೊಡ್ಬಹುದು, ಕೊಡದೆ ನಾನು ಸ್ವತಂತ್ರ ನಾನು ಚುನಾವಣೆ ಆಡ್ತೀನಿ ನಾನು ಅಷ್ಟೇ. ಫಿಕ್ಸ್ ಅಂದ್ರೆ ಫಿಕ್ಸ್ ಅದರ್ ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಸರ್ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಈ ಸರ್ ಗೆಲ್ತಾರೆ ಅನ್ನೋದಾದ್ರೆ ಯಾವ ಕಾರಣ ಗೆಲ್ತಾರೆ? ಸಿಕ್ಕಾಪಟ್ಟೆ ಮೋಪಿದೆ, ಜನಗಳು ಓಟ್ ಹಾಕ್ತಾರೆ, ಗೆಲ್ತಾರೆ. ಫಸ್ಟ್ ಸ್ಪಂದಿಸ್ತಾರೆ. ಓಕೆ, ಯಾರು ಸಿಎಂ ಆಗ್ಬೇಕು? ದೀನ ದಲಿತರ ಏಳಿಗೆಗೆ ಶಂಸ ಅಂತ ಏಕೈಕ ನಾಯಕ ಸಿದ್ದರಾಮಯ್ಯ ಅವರೇ 100%. ಓಕೆ, ರಮೇಶ್ ಬಾಬು ಅವರು ಭಾರಿ ಅಂತರದಲ್ಲಿ ಸೋತಿದ್ರು, ಯಾವ ಅಂತರದಲ್ಲಿ ಗೆಲ್ಬಹುದು? 40-50 ಸಾವಿರ ಲೀಡಿಂಗ್ ಅಲ್ಲಿ ಸೋತಿದ್ರು. ಇವತ್ತು ಬಾಬಣ್ಣನ ಸೋಲ್ಸಿದಂತ ಜನತೆಗೆ ಅನ್ಸಿದೆ, ಛೇ ಎಂತ ವ್ಯಕ್ತಿಗ್ ನಾವು ಸೋಲಿಸ್ಬಿಟ್ಟವಪ್ಪ. ಈ ಸರ್ ಸಾಧ್ಯ ಇದೆಯಾ ರಮೇಶ್ ಬಾಬು ಗೆಲ್ತಾರೆ ಅನ್ಸುತ್ತ? ಈಗಾಗಲೇ ಮತದಾರರಿಗೆ ಪಶ್ಚಾತ್ತಾಪ ಆಗಿದೆ. ಬಹುಶಃ ಕರ್ನಾಟಕ ಕಂಡ ಸ್ನೇಹಜೀವಿ, ಹೆಗಲ ಮೇಲೆ ಕೈಯಾಕ ತಿರುಗಾಡ್ತಕ್ಕಂಥ ಒಬ್ಬ ನಾಯಕ, ಒಬ್ಬ ಶಾಸಕ ಅವರೇ ಅಂದರೆ ಅದು ರಮೇಶ್ ಬಾಬು ಬಂಡಿಸಿದೇವಡ ಮಾತ್ರ ಕರ್ನಾಟಕದಲ್ಲಿ. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ, ಲಕ್ಷಾಂತರ ಕಾರ್ಯಕರ್ತರು ನಾಯಕರೆಲ್ಲ ಕೂಡ ದಾವಣಗೆರೆ ಕಡೆ ಬರ್ತಾ ಇದ್ದಾರೆ. ನನ್ನ ಜೊತೆಗೆ ಮಾತಾಡಲಿಕ್ಕೆ ಕುಣಿಗಲ್ನಿಂದ ಶಾಸಕರಾಗಿ ಪಕ್ಷದ ಟಿಕೆಟನ್ನು ಮಿಸ್ ಮಾಡಿಕೊಂಡು ಅದನ್ನು ಡಿ ಕೆ ಶಿವಕುಮಾರ್ ಅವರ ನೆಂಟನ್ ಟಿಕೆಟ್ ಬಿಟ್ಕೊಟ್ಟು ಅವ್ರನ್ನ ಗೆಲುವಿಗೆ ಕಾರಣ ಆಗಿ ಇದೀಗ ಮುಂದಿನ ಸರ್ ನಾನು ಕೂಡ ಟವಲ್ ಆಗ್ತಾ ಇದ್ದೀನಿ, ನಾನು ಕೂಡ ಕ್ಯಾಂಡಿಡೇಟು, ನಂಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾತಾಡಲಿಕ್ಕೆ. ನನ್ನ ಜೊತೆ ರಾಮಸ್ವಾಮಿ ಗೌಡರು ಇದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀವಿ. ಡಿ ಕೆ ಸುರೇಶ್ ಬಂದು ಕುಣಿಗಲಲ್ಲಿ ಹೇಳ್ತಾರೆ ನಾನಿರೋವರೆಗೂ ಟಿಕೆಟು ರಂಗನಾಥ್ ಅವ್ರಿಗೆ ಅಂತ. ನಿಮ್ಮ ಕಾನ್ಫಿಡೆನ್ಸ್ ಹೆಂಗೆ ನಿಮ್ಗೆ ಸಿಗುತ್ತೆ ಅಂತ? ಅವರು ಟಿಕೆಟ್ ನಮ್ದೆ ಅಂದ್ಬಿಟ್ಟು ಸೈನ್ ಮಾಡೋರು ನಾವು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಪಬ್ಲಿಕ್ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕಾರಿಣಿ ಸಮಿತಿ, ಜಿಲ್ಲಾ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಸೌಟು ನನ್ನ ಕೈನಲ್ಲಿದೆ ಅನ್ನೋ ಪದವನ್ನು ಉಪಯೋಗಿಸಿದ್ರು ಅಧ್ಯಕ್ಷರು. ಆ ಪದವನ್ನು ನಾನು ಉಪಯೋಗಿಸ್ಬಾರ್ದಾಗಿತ್ತು. ಅವರು ಸೌಟ್ ನನ್ನ ಕೈಯಲ್ಲಿದೆ ಅಂದ್ರೆ ಅರ್ಥ ಏನದು? ಅದು ನನ್ಮಂತ ಅವ್ರಿಗೆ ನೇರವಾಗಿ ಬಾಣ ಬಿಟ್ಟು ಹೊಡೆದಂಗೆ ಆಗ್ತದೆ. ಒಂದು ಹೇಳ್ತೀನಿ, ನಾನು ಇವತ್ತು ಹೇಳ್ತಾ ಇಲ್ಲ, ಕಳೆದ ಚುನಾವಣೆಗೆ ಮುಂಚೆನೇ ಹೇಳ್ತಾ ಇದ್ದೀನಿ. ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 10 ವರ್ಷಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಅವತ್ತಿನ ಪರಿಸ್ಥಿತಿನಲ್ಲೇ ಕಾಂಗ್ರೆಸ್ ಮೈನಸ್ ಸಿದ್ದರಾಮಣ್ಣ ಈಕ್ವಲ್ಸ್ ಜೀರೋ ಅಂತಕ್ಕಂಥ ಪದವನ್ನು ಉಪಯೋಗಿಸಿದ್ದೆ. ಇದು ಕರ್ನಾಟಕದಲ್ಲಿ ನಾನು ಮತ್ತೆ ಹೇಳ್ತಾರಪ್ಪ ಒಕ್ಕಲಿಗರು ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್, ಎಸ್ ಎಂ ಕೃಷ್ಣ ಆದ್ಮೇಲೆ ಒಕ್ಕಲಿಗರಿಗೊಂದು ಒಳ್ಳೆ ಅವಕಾಶ ಬಂದೈತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ ಇಂದ, ಓಟ್ ಹಾಕಿ ಒಕ್ಕಲಿಗರಲ್ಲ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷರು, ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಆಗ್ತಕ್ಕಂಥ ಅದನ್ನ ಅಂದಿನ ಶಾಸಕಾಂಗ ಸಭೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇಲ್ಲಿ ಏನಾಗ್ತದೆ, ಕೇವಲ ಯಾವುದೋ ಒಂದೇ ಒಂದು ಜನಾಂಗದವರಿಂದ ರಾಜ್ಯವನ್ನು ಆಳಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಪಕ್ಷವನ್ನು ಮುನ್ನಡೆಸಿ ಪಕ್ಷದ ಗೆಲುವಿನ ಹಾದಿನಲ್ಲಿರ್ತಕ್ಕಂಥ ಅವರಿಗೆ ಗೆದಿಯತಕ್ಕಂಥ ಒಂದು ಬಹಳ ಆಶ್ಚರ್ಯ ಏನು ಗೊತ್ತಾ ಗೌಡ್ರೆ, ಅಲ್ಲಿ ನಾಗರಾಜನ್ ಅವ್ರ ಫ್ಯಾಮಿಲಿ ಅವ್ರನ್ನ ಎದುರಾಕೊಂಡು ರಾಜಕಾರಣ ಮಾಡಿ ಕುಣಿಗಲಲ್ಲಿ ಗೆದ್ದವ್ರು ಕಾಂಗ್ರೆಸ್ನ ಬಾವುಟ ಹರಿಸೋರು ನೀವು, ಸರಿನಾ? ಚುನಾವಣೆ ರಾಜಕಾರಣ ಮಾಡಿದ್ರಿ, ನಿಮ್ಮನ್ನ ದಿಢೀರ್ನ ಸೈಡ್ ತಳ್ಬಿಟ್ಟು ಅವಕಾಶ ಮಾಡಿದಾಗ ನೀವು ಕೂಡ ಅವತ್ತು ಸೊಪ್ಕೊಂಡು ಸುಮ್ಮನೆ ಬಿಟ್ರಲ್ಲ ಯಾಕೆ? ನಾನು ಉಚ್ಚಭಾಸ್ತಿಗೌಡರ ಕಾಲದಿಂದ ಸುಮಾರು 45 ವರ್ಷದ ಕಾಂಗ್ರೆಸ್ ಬಾವುಟವನ್ನು ಒತ್ತಿದ್ದೇನೆ. 73ನೇ ಕಾಂಗ್ರೆಸ್ ಬಾವುಟ ಒತ್ತಿದ್ದೀನಿ. 77ರಲ್ಲಿ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಅಂದಿನ ಇಂದಿನವರೆಗೂ ಕಾಂಗ್ರೆಸ್ ಕಟ್ಟಾಭಿಮಾನಿ, ಕಟ್ಟಾಳು. ಉಚ್ಚಭಾಸ್ತಿಗೌಡರ ಕಾಲದಿಂದ 83ರಲ್ಲಿ ಟಿಕೆಟ್ ಕೇಳಿದೆ, ಕೊಡಲಿಲ್ಲ. 85ರ ಚುನಾವಣೆ ಆಯಿತು, ಅವರು ಟಿಕೆಟ್ ಕೇಳಿದೆ, ಕೊಡಲಿಲ್ಲ. 89ರಲ್ಲೂ ಟಿಕೆಟ್ ಕೊಡಲಿಲ್ಲ. ಅವತ್ತು ಬಲಾತ್ಕಾರವಾಗಿ ಜನ ನನ್ನ ರೈಸಗೆ ನಿಲ್ಲಿಸಿದ್ರು. ಅದೇ 89ರಲ್ಲಿ ಸಿದ್ದರಾಮಯ್ಯ ಪ್ರಥಮ ಎಲೆಕ್ಷನ್ನು ಅವರು ರೈಸಗೆ ನಿಂತಿದ್ರು. ಆ ಚುನಾವಣೆಯಲ್ಲಿ ನಾನು ಉಚ್ಚಭಾಸಿಗೌಡರು ಸೋಲ್ತಿರೋ ಕಾರಣಕ್ಕೋಸ್ಕರ 89ರ ಚುನಾವಣೆ ಉಚ್ಚಭಾಸಿಗೌಡರು ಗೆಲ್ಸ್ಕೊಂಡೆ, ನನ್ನ ಓಟನ್ನು ಅವ್ರಿಗೆ ಹಾಕ್ಸಿ ಅಂತ ಕಾಂಗ್ರೆಸ್ ಅಭಿಮಾನಿ. ತಿರ್ಗಾ 94ರಲ್ಲಿ ಮತ್ತೆ ನಾನು ಟಿಕೆಟ್ ಕೊಡಬೇಕಾಗಿತ್ತು. ಉಚ್ಚಭಾಸಿಗೌಡರ ಮಗ
ಅಪ್ಪನ ಗಲಾಟೆ ಮಾಡಿದ್ರೆ ನನಗೇನು ಗೊತ್ತಾ ನಿಮ್ಮಲ್ಲಿ ಕಾಣ್ತಿರೋದು ಕೇವಲ ತ್ಯಾಗಮಯಿ ಲೆಕ್ಕಾಚಾರ ತ್ಯಾಗಮಯಿ ಲೆಕ್ಕಾಚಾರ ಒಂದು ನಿರೀಕ್ಷೆ ಏನು ಗೊತ್ತಾ ಎಸ್ ಹೇಳಿ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ ನಾನು ಕಾಂಗ್ರೆಸ್ ಅಭಿಮಾನಿ ನನಗೆ ಉಚ್ಚಮಾಸಿಗೌಡರು ಕೊಟ್ಟಾಗ ವಿರೋಧ ಮಾಡಲಿಲ್ಲ ಉಚ್ಚಮಾಸಿಗೌಡರು ಮಂಗನ ಟಿಕೆಟ್ ವಿರೋಧ ಮಾಡಲಿಲ್ಲ ವೈ ಕೆ ರಾಮೇಂದ್ರ ಟಿಕೆಟ್ ಕೊಟ್ಟಾಗ ವಿರೋಧ ಮಾಡಲಿಲ್ಲ ನಾನು ನಮ್ಮ ವಿರೋಧ ಇದ್ದಂಥವ್ರು ನಾನು ಎಮ್ ಎಲ್ ಎ ಆದಮೇಲೆ ನನ್ನ ಟಿಕೆಟ್ ಕೈ ತಪ್ಪಿಸಿದ್ರು ಅಂತಂದ ಕ್ಷಣಕ್ಕೆ ನಾನು ವಿರೋಧ ಮಾಡಿದ್ರೆ ನನ್ನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ನನ್ನ ತ್ಯಾಗ ನನ್ನ ಸರ್ವಿಸ್ಸು ಎಲ್ಲದಕ್ಕೂ ಜೀರೋ ಆಗ್ತದೆ ಅಂದ್ಬಿಟ್ಟು ನನ್ನ ತ್ಯಾಗ ಮಾಡಬೇಕಾಗಿ ಬಂತು ನನ್ನ ಸೋಲಿಗೆ ಕಾರಣ ಯಾರು ಅಂದರೆ ಅವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರೇ ನನ್ನ ವಿರುದ್ಧವಾಗಿ ಬೆಂಗಳೂರಿನಿಂದ ಸಿ ಎಂ ನಾಗರಾಜ ಮಗುವನ್ನು ತೊಗೊಂಬಂದು ನಾನು ಸೋಲಿಸ್ಬೇಕು ಅಂದ್ಬಿಟ್ಟು ಅವರ ಸ್ವತಂತ್ರ ಅಭ್ಯರ್ಥಿ ಮಾಡಿ ನಾನು ಅವ್ರಿಗೆ ಕೊಡಿ ಟಿಕೆಟ್ ಅಂತ ಹೇಳಿದೆ ನಾನು ನನ್ನ ಟಿಕೆಟ್ ಬೇಡ ಅಂತ ಹೇಳಿದೆ ನಾನು ರಾಮೇಂದ್ರ ಗೆಲ್ಸ್ಕೊಂಬಂದಂಗೆ ಅದನ್ನೇ ಗೆಲ್ಸ್ಕೊಂಬರ್ತೀನಿ ಸಿ ಎಂ ಸಿ ಎಂ ನಾಗರಾಜ ಮಗುವನ್ನ ಕೊಡಿ ಅಂತ ಹೇಳಿದೆ ನಾನು ಆಟೋ ರಿಕ್ಷಾ ಗುರುತಿದ್ದವನ್ನ ನನಗೆ ಟಿಕೆಟ್ ಬಲತ್ಕರವ ಟಿಕೆಟ್ ಕೊಟ್ಟು ಅದನ್ನು ಎತ್ಕಟ್ಟಿ ಮುದ್ದನಮೇಗೌಡ ಜಯಚಂದ್ರ ನಾರಾಯಣ ಬಾಕಿ ಎಲ್ಲ ಸೇರ್ಕೊಂಡ್ರು ಜೊತೆ ಯಾರು ಸೇರ್ಕೊಂಡ್ರು ಹೆಸರು ತಪ್ಪಾಗ್ತದೆ ಕಾಂಗ್ರೆಸ್ ಪಕ್ಷದವರೇ ನನ್ನ ನನ್ನ ಸೋಲ್ಸಕ್ಕೆ ಪ್ರಯತ್ನ ಪಟ್ಟರು ಸೋಲ್ಸಿದ್ರು ತದನಂತರದಲ್ಲಿ ಅವರ ಕೋಪರ ತಂದು ಕೂರಿಸಿದ್ರು ಅವತ್ತು ನನ್ನ ಅರ್ಜಿ ಹಾಕಿ ಸೋತೋಗ್ಬಿಡ್ತಿದ್ರು ಅವರು ಇವತ್ತು ನನ್ನ ಅರ್ಜಿ ಹಾಕ್ತಿದ್ರು ಸೋಲ್ತಾರೆ ಅವರು ಅವರು ಸೋಲ್ಸಕ್ಕೆ ನಾನು ಅರ್ಜಿ ಹಾಕಲ್ಲ ನಾನು ಗುರಿ ಮುಟ್ಟೋದಕ್ಕೋಸ್ಕರ ನಾನು ಶಾಸಕನಾಗಿಸೋಕ್ಕೋಸ್ಕರ ಚುನಾವಣೆ ಆಡ್ತೀನಿ ಹೆಂಗ್ ಮಾಡ್ತೀರ ಹಂಗಾರೆ ಈಗ ನಾನು ಟಿಕೆಟ್ ಕೇಳ್ತೀನಿ ಕೊಟ್ರೆ ಕೊಡ್ಬಹುದು ಕೊಡದ್ರೆ ನಾನು ಸ್ವತಂತ್ರ ನಾನು ಚುನಾವಣೆ ಆಡ್ತೀನಿ ನಾನು ಅಷ್ಟೇ ಫಿಕ್ಸ್ ಹಂಗಾರೆ ಅದ್ರ ದೇರ್ ಇಸ್ ನೋ ಡೌಟ್ ಅಟ್ ಆಲ್ ನಾನು ಬೇರೆ ತರ ಹೇಳಲ್ಲ ರಾಜಿ ಆಗಲ್ಲ ಯಾಕೆ ರಾಜಿ ಅಂತ ಹೋಗಿ ರಾಜಿ ಮಾಡ್ಬಿಟ್ಟೆ ಇದು ಮಾಡಿ ನಾವು ಕಾಂಗ್ರೆಸ್ ಪಕ್ಷದ ಅಭಿಮಾನ ಇಟ್ಟು ಪಕ್ಷ ಈಗ ಅಭಿಮಾನ ಇರಲ್ಲ ಹಂಗಾರೆ ಸರಿ ನಮ್ಮ ಕಡೆ ಎಲೆಕ್ಷನ್ ನಾವು ಬಿಟ್ಕೊಡಿ ಅವ್ರಿಗೇನು ಮಾಡ್ಕೊಳ್ಳಿ ಅವ್ರು ಬೇಕಾದ ಕ್ಷೇತ್ರಗಳಿದ್ದಾವೆ ರಾಜರಾಜೇಶ್ವರಿ ಇದೆ ಅಲ್ಲಿ ಕ್ಯಾಂಡ್ ಫಿಟ್ ಕ್ಯಾಂಡಿಟ್ ಇಲ್ಲ ರಾಜಾಜಿನಗರ ಇದೆಲ್ಲ ಫಿಟ್ ಕ್ಯಾಂಡಿಟ್ ಇಲ್ಲ ನಿಮ್ ನಿಲುವಿನಿಂದ ವಾಪಸ್ ಸರಿಯಲ್ಲ ತಾವು ಸರಿಯೋದೇ ಇಲ್ಲ ನಮ್ಮ ಟಿಕೆಟ್ ನಮ್ಗೆ ಆ ಟಿಕೆಟ್ ತೊಗೊಂಡು ಸೋತ ಅನುಭವಿಸಿದ್ದೀವಿ ನಾವು ಒಂದು ಎರಡು ಮೂರು ಸಾರಿ ಸೋತಿದ್ದೀನಿ ಟಿಕೆಟ್ ತೊಗೊಂಡೇನೆ ಸೋಲು ಗೆಲುವು ಮುಖ್ಯ ಹೊರತಾಗಿ ನಿನ್ನ ಟಿಕೆಟ್ ಪಸ್ಟ್ ಮುಖ್ಯ ಅಲ್ಲ ನಾನು ಗೆದ್ದ್ರೂ ಕಾಂಗ್ರೆಸ್ ಸೋತ್ರೂ ಕಾಂಗ್ರೆಸ್ ನಾನು ಚುನಾವಣೆ ಆಡ್ತೀನಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೀರಿ ಒಂದು ಸಣ್ಣ ಆಗಿದ್ರೆ ನಿಮ್ಮ ಪಕ್ಷಕ್ಕೆ ಲಾಭ ಆಗಲ್ವೇ ಅಲ್ಲ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಡಿ ಕೆ ಶಿವಕುಮಾರೇ ಆಗಲಿ ಸಿದ್ದರಾಮಯ್ಯ ಅವ್ರು ಆಗಲಿ ಅಂತಲ್ಲ ಯಾರೇ ಆಗಲಿ ಅವ್ರು ಇಬ್ಬರಲ್ಲಿ ನಾನು ಇಲ್ಲಿ ಗೆದ್ಕೊಂಬಂದು ಅವ್ರ ಬೇರೆ ಕಡೆ ಅವರ ಗೆಲ್ಸ್ಕೊಂಬರಿ ಅವ್ರಿಗೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ 8 ಕ್ಷೇತ್ರದಲ್ಲಿ ಎಲ್ಲಿ ಕ್ಯಾಂಡಿಡ್ ಇದ್ದಾರೆ 8 ಅಸೆಂಬ್ಲಿಗೆ ಆನೇಕಲ್ ಬಂದಂತ ಫಿಕ್ಸ್ ಸರ್ ಕ್ಲಿಯರ್ ಕಟ್ ಅಧ್ಯಕ್ಷ ಹೇಳ್ತಿರೋ ಪ್ರಕಾರ ಅಧ್ಯಕ್ಷ ತಮ್ಮ ಸಂಸದ ಹೇಳ್ತಿರೋ ಪ್ರಕಾರ ಟಿಕೆಟ್ ಅವ್ರಿಗೆ ಫಿಕ್ಸ್ ನಿಮ್ಗೆ ಟಿಕೆಟ್ ಇಲ್ಲ ಅನ್ನೋದು ವಾಸ್ತವ ಅನ್ನೋದು ಅವ್ರು ಹೇಳ್ತಿದ್ದಾರೆ ಅಷ್ಟೇ ಫಿಕ್ಸ್ ನಾನು ಚುನಾವಣೆ ಆಡೋದು ಅಷ್ಟೇ ಫಿಕ್ಸ್ ಗ್ಯಾರಂಟಿ 100% ಯಾವುದೇ ಕಾರಣಕ್ಕೂ ಆಗಲ್ಲ ಇಲ್ಲವೇ ಇಲ್ಲ ಎಸ್ ವೀಕ್ಷಕರೇ ರಾಮಸ್ವಾಮಿ ಗೌಡರು ಕುಣಿಗಲ್ಲ ನಾನು ಆಗಲೇ ಹೇಳಿದೆ ನಾಗರಾಜಯ್ಯ ಫ್ಯಾಮಿಲಿ ವಿರುದ್ಧ ರಾಜಕಾರಣ ಮಾಡಿ ಚುನಾವಣೆಯನ್ನು ಗೆದ್ದು ಹಿಂದೆ ತ್ಯಾಗಮಯಿ ಅನ್ಸ್ಕೊಂಡಿದ್ರು ಈ ಬಾರಿ ನೆವರ್ ಎವರ್ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತೀನಿ ಕೊಟ್ರೆ ಕಾಂಗ್ರೆಸ್ ಇಂದ ಕೊಟ್ಟಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ನಿಲ್ತೀನಿ ನಾವು ಘೋಷಣೆ ಕಾಂಗ್ರೆಸ್ ಟಿಕೆಟ್ ತಗೊಂಡವ್ರು ಎಲ್ಲರೂ ಗೆದ್ದಕ್ಕೆ ಸಾಧ್ಯ ಇಲ್ಲ ಟಿಕೆಟ್ ಮುಖ್ಯ ಇಲ್ಲ ಇಲ್ಲಿ ಜನಾಭಿಪ್ರಾಯ ಮುಖ್ಯ ನನ್ನ ಜನಾಭಿಪ್ರಾಯ ಇದೆಯಾ ಇಲ್ವಾ ಅಂತ ನಾನು ಪರೀಕ್ಷೆ ಮಾಡ್ಕೊಳಕ್ಕೆ ನನ್ನ ತಾಲೂಕಿನ ಜನ ನನ್ನ ಮಾಡಿರೋ ಸರ್ವಿಸ್ಗೆ ನನ್ನ ಜನ ಏನ್ ಮಾಡ್ತಾರೆ ಅದು ಪರೀಕ್ಷೆ ಮಾಡ್ಕೊಳಕ್ಕೋಸ್ಕರ ಚುನಾವಣೆ ಆಡ್ತೀನಿ ಎಸ್ ವೀಕ್ಷಕರು ನಾನು ಕೆಲ ದಿನಗಳ ಹಿಂದೆ ಅಷ್ಟೇ ಯಾರಾಗ್ತಾರೆ ಮೇಲೆ ಎಪಿಸೋಡ್ನ ಮಾಡಿದೆ ಕುಣಿಗಲ್ ಸಂಬಂಧಪಟ್ಟಂಗೆ ನನ್ಗೆ ಭಾಳ ಖುಷಿ ಆಯಿತು ನಿಂತರು ನನ್ನ ಜೊತೆ ಮಾತನಾಡಿದ್ರು ವಿಷಯಗಳನ್ನ ಹಂಚ್ಕೊಂಡ್ರು ಮತ್ತೆ ದೀರ್ಘವಾದ ಸಂದರ್ಶನ ಮಾಡ್ತೀನಿ ಅವ್ರದನ್ನ ನಿಮ್ಮ ಪ್ರಕಾರ ಕುಣಿಗಲಲ್ಲಿ ಮುಂದಿನ MLA ಯಾರು ಹಾಗೆ 2023ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇನ್ನು ಲಕ್ಷಾಂತರ ಕಾರ್ಯಕರ್ತರು ಬಂದಿದ್ದಾರೆ ನಾಯಕರು ಬಂದಿದ್ದಾರೆ ಭಾಳಷ್ಟು ಜನರನ್ನು ಮಾತಾಡ್ಸಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ ವೀಕ್ಷಕರೇ ನಮಸ್ಕಾರ ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಇದಕ್ಕೆ ಲಕ್ಷಾಂತರ ಕಾರ್ಯಕರ್ತರು ದಾವಣಗೆರೆ ಕಡೆ ಬಂದಿದ್ದಾರೆ ರಾಜ್ಯದ ನಾನಾ ಮೂಲೆಯಿಂದ 224 ಕ್ಷೇತ್ರಗಳಿಂದ ನಾನೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಬಂದಿರತಕ್ಕಂಥ ಬಸ್ಸಲ್ಲಿದ್ದೀನಿ ಬಸ್ಸಲ್ಲಿ ಕಾರ್ಯಕರ್ತರಿದ್ದಾರೆ ಶ್ರೀರಂಗಪಟ್ಟಣ ಕ್ಷೇತ್ರದ ಲೆಕ್ಕಾಚಾರ ಏನು ಮುಂದಿನ ಚುನಾವಣೆ ಲೆಕ್ಕಾಚಾರ ಏನು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ ಅಂತ ಸರ್ ತಮ್ಮ ಹೆಸರು ಸುರೇಶ ಸುರೇಶ್ ಅವರೇ ಈಗ ಶ್ರೀರಂಗಪಟ್ಟಣದಲ್ಲಿ ಜಿದ್ದಾಜ್ ದಿನ ಸ್ಪರ್ಧೆ ನಿಮ್ಗೆ ಗೊತ್ತು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಜೊತೆಗೆ ರವೀಂದ್ರ ಶಿಕ್ಕಂಟಯ್ಯನವರು ಈಗ BJP ಸಚಿವರು ಸೊ ನಿಮ್ಮ ಕ್ಷೇತ್ರದಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರಿಗೆ ಯಾಕೆ ಒಗ್ಗಟ್ಟು ಹಾಕ್ಬೇಕು ಜನ ಸರ್ ಅದು ನಮಗೆ ಅಷ್ಟೇನು ಗೊತ್ತಿಲ್ಲ ರಾಜಕೀಯದ ಬಗ್ಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಬಂದು ನೋಡುವ ಅಂದ್ಬಿಟ್ಟು ಓಕೆ ಯಾರು CM ಆಗ್ಬೇಕು ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಏನು ಸಿದ್ದರಾಮಯ್ಯನೇ ಆಗಬೇಕು ಅಂತ ಓಕೆ ಜೊತೆಗೆ ಯಾರು MLA ಆಗ್ಬೇಕು ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಾಬುನೇ ಆಗಬೇಕು ಎಸ್ ತಮ್ಮ ಹೆಸರು ಸರ್ ನಾಗರಾಜ್ ಅಂತ ನಾಗರಾಜ್ ಅವರ ನಿಮ್ಮ ಕ್ಷೇತ್ರ ಜಿಜ್ಜಾದ ಜಿಮ್ ಕ್ಷೇತ್ರ ಬಹುತೇಕ JDS ವಶದಲ್ಲೇ ಇತ್ತು ಕ್ಷೇತ್ರ ಪಾರ್ವತಮ್ಮ ಶ್ರೀಕಂಠಯ್ಯನವ್ರು ಗೆದ್ದಾಗ ಕಾಂಗ್ರೆಸ್ಸಿಂದ MLA ಬಿಟ್ಟರೆ ಅದು ಬಿಟ್ಟರೆ ಇವ್ರದೇ JDS ಅವ್ರದೇ ಪಾರುಪತ್ಯ ನಡೀತಾ ಇರತಕ್ಕಂಥದ್ದು JDS ಇಂದ ಭಾಳ ಸರ್ ಗೆದ್ದಂಥವ್ರು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ನಿಮ್ಮ ಪಾರ್ಟಿಲಿದ್ದಾರೆ ಈಗ ನಿಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಸೊ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಈ ಸರ್ ಗೆಲ್ತಾರ
ಗೆಲ್ತಾರೆ ಅನ್ನೋದಾದ್ರೆ ಯಾವ ಕಾರಣ ಗೆಲ್ತಾರೆ? ಗೆಲ್ತಾರೆ ಸರ್. ಯಾವ ಕಾರಣ ಗೆಲ್ತಾರೆ? ಇಲ್ಲ, ಜನಗಳು ಮೋಪಿದೆ, ಸಿಕ್ಕಾಪಟ್ಟೆ ಮೋಪಿದೆ, ಜನಗಳು ಓಟ್ ಹಾಕ್ತಾರೆ, ಗೆಲ್ತಾರೆ. ಕಳೆದ ಬಾರಿ ನಿಯರ್ಲಿ 45,000 ಲೀಡ್ ಅಲ್ಲಿ ಸೋತಿದ್ರು. ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು 7-7 JDS ಗೆಲ್ತಾರೆ. ಈ ಟ್ರಿಪ್ ಕಾಂಗ್ರೆಸ್ ಆಗುತ್ತೆ. ಈಗ ಸಚ್ಚಿದಾನಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ನಿಮ್ಮ ಪಕ್ಷಕ್ಕೆ ಲಾಭನ ಹೊಡ್ತಾನ? ಸ್ವಲ್ಪ ಹೊಡ್ತ ಬೀಳ್ತದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಮ್ಮ ಪಕ್ಷದವರೇ, ಏನು ಅವ್ರ ಪಕ್ಷೇತರಾಗ ಸ್ವಲ್ಪ ಏಟಾಗ್ಬೋದು. ಎಲೆಕ್ಷನ್ ಎಲ್ಲ ಇದೆ, ಅಷ್ಟೊತ್ತು ಏನಾಗ್ತಿರೋ ಅಂತ ಹೇಳೋಕ್ಕಾಗಲ್ಲ ಅಷ್ಟೇ. ನಿಮ್ಮ ಪ್ರಕಾರ ರಮೇಶ್ ಬಾಬು ಅವ್ರು ಗೆಲ್ತಾರೆ, ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್? ಲೀಡಿಂಗ್ ಲೀಡ್ ಹೇಳೋಕ್ಕಾಗಲ್ಲ ಸರ್. ಓಕೆ, ನಾನಾಗಲೇ ಹೇಳ್ತಾ ಇದ್ದೆ, ಭಾಳ ವರ್ಷಗಳ ಕಾಲ ಇದು ಶ್ರೀರಂಗಪಟ್ಟಣ JDSನ ಭದ್ರಕೋಟೆ ಆಗಿತ್ತು. ಅದರಿಂದ ಗೆಲ್ತಿದ್ದವರು ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಅವರ ತಾಯಿ ಗೆಲ್ತಿದ್ರು ವಿಜಯಲಕ್ಷ್ಮಿ ಬಾಬು ಬಂಡಿಸಿದ್ದೇಗೌಡರು. ಸೊ ಈಗ ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಈ ಬಾರಿ, ಅಂದರೆ ಇಂಟರ್ಚೇಂಜ್ ಆಗಿದೆ ಆಚೆ ಈಚೆ. ಸರ್, ತಮ್ಮ ಹೆಸರು? ಸರ್, ಮಧುಸೂದನ್ ಅಂತೆ. ಮಧುಸೂದನ್ ಅವರ ಶ್ರೀರಂಗಪಟ್ಟಣ ಕ್ಷೇತ್ರದ ಕತೆ, ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತೀರಿ, ಸಹಜ. ಯಾವ ಕಾರಣಕ್ಕೆ ಗೆಲ್ಲತ್ತೆ ಅಂತ? ಯಾವ ಕಾರಣಕ್ಕೆ ಗೆಲ್ತೀವಿ ಅಂತಂದ್ರೆ, ಇವತ್ತು ಬಾಬಣ್ಣನಲ್ಲಿರುವಂಥ ಒಂದು ಒಳ್ಳೆ ಗುಣಗಳು, ಯಾವುದೇ ಒಂದು ಸಾವು ನೋವಾದರೆ ಬಂದು ಫಸ್ಟು ಸ್ಪಂದಿಸ್ತಾರೆ. ಇವತ್ತು ನಾವು ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಾಗಿ ನಾವು ಯೋಚನೆ ಮಾಡಿ. ನೀವು 2013 ಚುನಾವಣೆ ಯಾವ ಪಾರ್ಟಿಲಿದ್ರಿ? ನಾವು ಬಾಬಣ್ಣನ ಜೊತೆನೆ ಅವತ್ತಿಂದನೂ. ರಮೇಶ್ ಬಾಬು ಬಂಡಿಸಿದ್ರು ಬೆಂಬಲಿಗರು. ಹೌದು, ಅವತ್ತಿಂದನೂ ಬೆಂಬಲಿಗರೇ. ಅವ್ರು ಎಲ್ಲೇ ಇದ್ರು ಅವ್ರ ಜೊತೆನೆ ಇರ್ತೀವಿ, ಯಾವಾಗಲೂ ನಾವು ಅವ್ರ ಜೊತೆ ಇರ್ತೀವಿ. ತಮ್ಮ ಹೆಸರು ಬ್ರದರ್? ರಮೇಶ್ ಅಂತ. ಓಕೆ, ಯಾರು ಸಿ ಎಂ ಆಗಬೇಕು? ಸಿದ್ದರಾಮಯ್ಯವರೇ 100%. ದೀನ ದಲಿತರ ಏಳಿಗೆಗೆ ಶ್ರಮಿಸುವಂಥ ಏಕೈಕ ನಾಯಕ. ಓಕೆ, ಮೊನ್ನೆಯಷ್ಟೇ ಒಕ್ಕಲಿಗರ ಸಂಘದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ರು, ಒಕ್ಕಲಿಗರಿಗೆ ಎಸ್ ಎಂ ಕೃಷ್ಣ ಆದಮೇಲೆ ಕಾಂಗ್ರೆಸ್ ಅಲ್ಲಿ ಸಿ ಎಂ ಆಗ ಅವಕಾಶ ಬಂದೈತೆ, ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ತಾ ಇದ್ರು. ಖಂಡಿತ, ಅದರಲ್ಲಿ ತಪ್ಪಿಲ್ಲ. ಜೊತೆಗೆ ಒಕ್ಕಲಿಗ ಜನಾಂಗ ಎಲ್ಲ ಲೀಡರ್ಗಳಿಗೂ ಅವಕಾಶ ಕೊಟ್ಟಿದೆ. ಇವತ್ತು ನಮ್ಮ ಡಿ ಕೆ ಸಾಹೇಬ್ರಿಗೆ ಖಂಡಿತ ಮುಖ್ಯಮಂತ್ರಿ ಆಗಂಥ ಒಂದು ಚಾನ್ಸ್ ಇದೆ. ದಯವಿಟ್ಟು ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಬೆಂಬಲ ಕೊಟ್ಟರೆ ಒಳ್ಳೇದಂತೂ ಖಂಡಿತ ಜನಾಂಗಕ್ಕೆ ಆಗುತ್ತೆ, ಖಂಡಿತ ಆಗುತ್ತೆ, ಅದು ಒಳ್ಳೇದಾಗಿ ಆಗುತ್ತೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಆಯ್ಕೆ ಅನ್ನೋದಾದ್ರೆ? ಅಲ್ಲ, ನಾವು ಇವತ್ತು ಪಕ್ಷ ಅಂತ ಅದನ್ನು ಅದು ಹೈಕಮಾಂಡ್ ತೀರ್ಮಾನ ಮಾಡ್ಕೊಳ್ಳುತ್ತೆ. ಇವತ್ತು ಪಕ್ಷ ನಾಯಕರು ಅಂತ ಬಂದಾಗ ನಾವು ಡಿ ಕೆ ಅವರು ನಾಯಕರು ಅಂತ ಒಪ್ಕೊಂಡಿದ್ದೀವಿ, ಸಿದ್ದರಾಮಯ್ಯವ್ರನ್ನು ನಾಯಕರು ಅಂತಲೇ ಒಪ್ಕೊಂಡಿದ್ದೀವಿ ನಾವು. ಹಾಗಾಗಿ ನಮಗೆ ಪಕ್ಷ ಮುಖ್ಯ, ಮೊದಲು ಪಕ್ಷ ಫಸ್ಟ್ ಅಧಿಕಾರಕ್ಕೆ ಬರಬೇಕು, ಅದಾದ ಮೇಲೆ ಸಿದ್ದರಾಮಯ್ಯ ಅವರು. ಓಕೆ, ರಮೇಶ್ ಬಾಬು ಅವರು ಗೆಲ್ತಾರೆ, ಅಲ್ಲ ಭಾರಿ ಅಂತರದಲ್ಲಿ ಸೋತಿದ್ರು, ಯಾವ ಅಂತರದಲ್ಲಿ ಗೆಲ್ಬೋದು? ಇವತ್ತು 40-50 ಲೀಡಿಂಗಲ್ಲಿ ಸೋತಿದ್ರು, ಇದು ಇವತ್ತು 60-70 ಲೀಡಿಂಗಲ್ಲಿ 100% ಗೆಲ್ತಾರೆ. ಯಾಕಂದರೆ ಇವತ್ತು ಬಾಬಣ್ಣನ ಸೋಲಿಸಿದಂಥ ಜನತೆಗೆ ಅನಿಸಿದೆ, ಛೇ ಎಂಥ ವ್ಯಕ್ತಿಗೆ ನಾವು ಸೋಲಿಸ್ಬಿಟ್ಟವಪ್ಪ, ಎಂಥ ತಪ್ಪಣ್ಣು ಮಾಡಿಬಿಟ್ಟಿವಿ ಅಂತಂದ್ಬಿಟ್ಟು ಅವ್ರಿಗೆ ಪಶ್ಚಾತ್ತಾಪ ಇವತ್ತು ಕಾಡ್ತಿದೆ. ಶ್ರೀರಂಗಪಟ್ಟಣ ಜನತೆಗೆ, ಶ್ರೀರಂಗಪಟ್ಟಣ ಕ್ಷೇತ್ರದ ಜನತೆಗೆ ಕಾಡ್ತಿದೆ ಇವತ್ತು. ಎಂಥ ವ್ಯಕ್ತಿಗೆ ನಾವು ಸೋಲಿಸ್ಬಿಟ್ಟವಪ್ಪ ಅಂತ ಅವ್ರ ತಪ್ಪಿನ ಅರಿವಾಗಿದೆ. ಈ ಒಂದು ಚುನಾವಣೆಯಲ್ಲಿ ಆ ತಪ್ಪಿಗೆ ಒಂದು ಉತ್ತರನ ಅವರೇ ಕೊಟ್ಕೊಂಡು 100% ಬಾಬಣ್ಣನ ದೊಡ್ಡ ಮಟ್ಟದ ಲೀಡಿಂಗಲ್ಲಿ ಗೆಲ್ಸೇ ಗೆಲ್ಲಿಸ್ತಾರೆ ಸರ್. ಎಸ್, ನಾನು ಆಗಲೇ ಹೇಳಿದೆ, ನಾನು ಮಾತಾಡ್ಸಿರೋದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇ, ಸಿದ್ದರಾಮಯ್ಯನವರ ಬೆಂಬಲಿಗರೇ, ಬಿಕಾಸ್ ಆಫ್ ಇದು ಕಾಂಗ್ರೆಸ್ನ ಕಾರ್ಯಕ್ರಮ. ಹಾಗಾಗಿ ಇವ್ರನ್ನ ಪ್ರಶ್ನೆಗಳನ್ನ ಕೇಳುವಂಥ ರೀತಿಗಳನ್ನ ಬದಲಾಯಿಸ್ಕೊಂಡಿದ್ದೀನಿ. ಯಾವ ಕಾರಣಕ್ಕೆ ನಿಮ್ಗೆ ಓಟ್ ಹಾಕ್ಬೇಕು ಜನ, ಯಾವ ಕಾರಣಕ್ಕೆ ನೀವು ಗೆಲ್ತೀವಿ ಅಂತ? ಗೌಡ್ರೆ, ತಮ್ಮ ಹೆಸರು? ಬೋರೆಗಡೆ. ಯಾರಿಗೆ ಓಟ್ ಹಾಕಿರಿ? ಕಾಂಗ್ರೆಸ್ ಸಹ. ಅವ್ರಿಗೆ ಹಾಕ್ಬೇಕು, ಅವ್ರದೇ ಪಾರ್ಟಿ ಅಲ್ಲ. ಈಗ ಯಾರು ಗೆಲ್ತಾರ? ರಮೇಶ್ ಬಾಬು ಬಂಡಿಸಿದೆ ಗೌಡ್ರು ಗೆಲ್ಲೇಬೇಕು. ಗೆಲ್ಲೇಬೇಕು. ಅವ್ರು ತಮ್ಮದು ಚೀರ್ನಳ್ಳಿ. ಚೀರ್ನಳ್ಳಿ. ಎಸ್, ಓಕೆ. ತಮ್ಮ ಹೆಸರು ಸರ್? ನಮ್ದು ಚೀರ್ನಳ್ಳಿ, ದೇವಲಿಂಗೇಗೌಡ. ಓಕೆ ಗೌಡ್ರೆ, ರಮೇಶ್ ಬಾಬು ಅವರು ಗೆಲ್ತಾರೆ ಅಂತ ಹೇಳ್ತಿದ್ರಿ, ಹೇಳಲೇಬೇಕು ನೀವು ಅದು ಸಹಜವಾಗಿ. ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಜನ ಅವ್ರಿಗೆ? ಅವ್ನು ಯಾಕೆ ನಮ್ಮಂಥ ಕಡೆ ಸೂಕ್ತಲ್ಲಿ ಬಂದರೆ ಬಂದು 5,000 ಕೈಲಾದ್ರೂ ಸಹಾಯ ಮಾಡಿ ಹೋಯ್ತಾನೆ. 2013 ಯಾರು ಓಟ್ ಹಾಕಿದ್ರಿ? ಇವ್ರಿಗೆ ಹಾಕಿದ್ದ ಬಂಡಿ ಅವ್ರಿಗೆ. ಇಲ್ಲ ಇಲ್ಲ, ನಮ್ಮ ಕಾಂಗ್ರೆಸ್ ಎಲ್ಲ ಈಗಲೂ ಅದೆಯೇ, ಆಗ್ಲೂ ಅವ್ನ ದಳದಲ್ಲಿದ್ದಾಗ ಅವ್ರು ಮಾಡ್ತಿರು. ನಮ್ಗೆ ಏಕ ಕಾಂಗ್ರೆಸ್ ಪೂರ್ತಿ. ಸರ್, ತಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ ಅವರ, ಯಾ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಸಂಬಂಧಪಟ್ಟಂಗೆ ನೀವು ಹೇಳ್ತೀರಲ್ಲ, ಕಾಂಗ್ರೆಸ್ ಕಾರ್ಯ ಹೇಳ್ತಿದ್ರಿ, ಗೆಲ್ಲಬಹುದಾ? ಗೆಲ್ತಾರೆ. JDSನ ಭದ್ರಕೋಟೆ ಅಂತಾರೆ. ಹೌದು, ಭದ್ರಕೋಟೆ ಇತ್ತು ಆಗ, ಈಗ ಅವ್ರ ಒಳ್ಳೆ ಗುಣದಿಂದ ಇವ್ರು ಗೆಲ್ತಾರೆ ಅನ್ನೋ ನೆಂಬಿಕೆ ಇದೆ. ಸರ್, ನಮಸ್ಕಾರ. ಶ್ರೀರಂಗಪಟ್ಟಣ ಕ್ಷೇತ್ರ ನಿಮ್ಮದು, ಜಿದ್ದಾಜಿದ್ದಿನ ಕ್ಷೇತ್ರ, ಅಷ್ಟು ಲೀಡಲ್ಲಿ JDS ಅವ್ರು ಗೆದ್ದಿದ್ರು, ಈ ಸರ್ ಸಾಧ್ಯ ಇದೆಯಾ, ರಮೇಶ್ ಬಾಬು ಗೆಲ್ತಾರೆ ಅನ್ಸುತ್ತಾ? ಅವ್ರು ಈಗಾಗಲೇ ಮತದಾರರಿಗೆ ಪಶ್ಚಾತ್ತಾಪ ಆಗಿದೆ. ಬಹುಶಃ ಕರ್ನಾಟಕ ಕಂಡ ಸ್ನೇಹಜೀವಿ, ಹೆಗಲ ಮೇಲೆ ಕೈಯಾಕ ತಿರುಗಾಡ್ತಕ್ಕಂಥ ಒಬ್ಬ ನಾಯಕ, ಒಬ್ಬ ಶಾಸಕ ಅವರೇ ಅಂದರೆ ಅದು ರಮೇಶ್ ಬಾಬು ಬಂಡಿಸಿದೇವಡ ಮಾತ್ರ ಕರ್ನಾಟಕದಲ್ಲಿ. ತುಂಬ ಎಲ್ಲರ ಜೊತೆಲೂ ಸ್ನೇಹಜೀವಿಯಾಗಿ, ಬಡವ್ರ ಮನೆಗೆ ಅವರು ಅಲ್ಲೇ ಕೈಗೆ ಒಂದು ಜಡ್ ಸುತ್ತ ಕೊಡೋ ಊಟ ಮಾಡಿ ಈಸ್ಕೊಂಡು ಊಟ ಮಾಡುವಂಥ ವ್ಯಕ್ತಿ.
ಯಾಕೆಂದ್ರೆ ಅವ್ರು ಅಂತ ಕೆಳಹಂತದಿಂದ ಆ ಥರನೇ ಬಂದಿರೋದು ಅವರು. ಹಾಗಾಗಿ ಇವತ್ತು ಎಲ್ಲ ಜನರ ಬಾಯಲ್ಲಿ ಬಂದ್ಬಿಟ್ಟಿದೆ, ನಾವು ತಪ್ಪು ಮಾಡಿದ್ದೀವಿ, ಬಾಬಣ್ಣ ಉಳಿಸ್ಕೋಬೇಕು ಅಂತಕ್ಕಂಥ ಮನೋಭಾವ ಇಡೀ ಕ್ಷೇತ್ರದಲ್ಲಿ ಒಂದು ಅಲೆ ಆಗ್ಬಿಟ್ಟಿದೆ ಅದು. ಓಕೆ, ಮುಂದೆ ಅತಂತ್ರ ಆಗುತ್ತೆ, ಆ ಟೈಮಲ್ಲಿ ಸರ್ಕಾರ ಬರುತ್ತೆ, ಜೆ ಡಿ ಎಸ್ ಅದ್ರಲ್ಲಿ ಭಾಗಿಯಾಗಿರುತ್ತೆ, ಕಾಂಗ್ರೆಸ್ ಹೋದ ಬಿ ಜೆ ಪಿನೋ, ಆಗ ರವೀಂದ್ರ ಮಿನಿಸ್ಟರ್ ಆಯ್ತಾರೆ ಅಂತ ಹೇಳ್ತಾರಪ್ಪ ಜೆ ಡಿ ಎಸ್ನವರು. ಹೇಳ್ಬೋದೇನೋ, ಆದರೆ ವಾತಾವರಣ ಅಲೆನೇ ಈಗ ಜನಪರ, ಇವರ ಸಿದ್ದರಾಮಯ್ಯನವರ ಜನಪರ ಕಾರ್ಯಕ್ರಮವಲ್ಲ, ಬಹುಶಃ ಎಲ್ಲವೂ ಕೂಡ ಕೊಚ್ಚೋಗ್ಬೋದೇನೋ ಅನ್ಸುತ್ತೆ. ಓಕೆ, ಯಾರಾಗಬೇಕು ಮುಖ್ಯಮಂತ್ರಿ? ಇವತ್ತಿನ ವಾತಾವರಣದಲ್ಲಿ ಒಂದ್ಸಲ ಈಗಾಗಲೇ ಸಿದ್ದರಾಮಯ್ಯ ರಾಘವ್ರೆ, ಡಿ ಕೆ ಶಿವಕುಮಾರ್ ಕೊಟ್ಟರು ಉತ್ತಮ, ಆದರೆ ಜನರ ಅಭಿಪ್ರಾಯದ ಮುಂದೆ ನಾವು ಯಾರು ದೊಡ್ಡವರಲ್ಲ, ಹಾಗಾಗಿ ಸಿದ್ದರಾಮಯ್ಯನರೇ ಬಹುತೇಕ ಆಗಬಹುದು. ಎಸ್, ತಾವೇನು ಹೇಳ್ತೀರಿ ಸರ್? ನಾವು ತಿಮ್ಮೇಗೌಡ ಅಂತ, ನಮ್ಮ ಅಂಬರೀಷ್ ಅಭಿಮಾನಿ, ನಮ್ಮ ರಮೇಶ್ ಅವರ ಅಂಬರೀಷ್ ಅವರ ಸುಮಲತರ್ ಪಾಲರ್ಸು, ಸುಮಲತರ್ ಪಾಲರ್ಸ್ ಆದ್ರೂ ನಾವು ಸುಮಲತರ್ ಪಾಲರ್ಸ್ ಆದ್ರೂ ಬಾಬಣ್ಣ ಸುಮಲತರ್ಗೆ ಹೆಲ್ಪ್ ಮಾಡಿದ್ದಾರೆ, ಈ ಸರಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂಬರೀಷ್ ಅಭಿಮಾನಿ ಒಳಗೆ. ಈಗ ಸುಮಲತಾ ಅವ್ರ ಬೆಂಬಲಿಗ ಈ ಸಚಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತವ್ರಲ್ಲ, ಹಾಕಿರ್ಲಿ ಅವ್ರು ಹಾಕಿದ್ರು ಕೂಡ ನಮ್ಗೆ ಅವ್ರು ಸಪೋರ್ಟ್ ಮಾಡಿದಾರಲ್ಲ, ಅವ್ರು ಸಪೋರ್ಟ್ ಮಾಡಿಲ್ಲ ಈಗ ಗೆದ್ದಿದ್ದಾರೆ, ಈಗ ಆದರೂ ಅವ್ರಿಗೆ ನಮ್ಗೆ ಹೆಲ್ಪ್ ಮಾಡಬೇಕು. ಓಕೆ ಸರ್, ತಮ್ಮ ಹೆಸರು? ಪರವಾಗಿಲ್ಲ ಮಾತಾಡಿ, ತಮ್ಮ ಹೆಸರು? ನಮ್ಮ ಹೆಸರು ಆಟೋ ಗೆಜ್ಜಪ್ಪ ಅಂತೇಳಿ. ಈಗ ಕಾಂಗ್ರೆಸ್ ಕತೆ ಹೆಂಗೆ ಶ್ರೀರಂಗಪಟ್ಟಣದಲ್ಲಿ? ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಕತೆ ಏನು ಅಂದರೆ, ಬಂಡಿ ಸಿದ್ದೇಗೌಡರು ಮತ್ತು ಅವ್ರ ತಾಯಿ ಕೆಲಸ ಏನು ಮಾಡಿದ್ದಾರೆ, ಬಂಡಿ ಸಿದ್ದೇಗೌಡರು ಭಾಳ ಹಳೆ ತಲೆ, ಅವರು ಉತ್ತಮವಾದ ಸೇವೆ ಸಲ್ಲಿಸಿದರೆ, ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದು ಭಾಳ ವರ್ಷಗಳ ಕಾಲ ರಾಜಕಾರಣಕ್ಕೆ ಜೆ ಡಿ ಎಸ್ ಅಂತ. ಜೆ ಡಿ ಎಸ್ ಆಗಿದ್ರು ಯಾವಾಗ ವ್ಯಕ್ತಿ ಬದಲಾವಣೆ ಆದಂಗೆ ಅವರು ಬದಲಾವಣೆ ಆಗಿದ್ದಾರೆ ಬಾಬಣ್ಣವರು, ಆದರೂ ಬಾಬಣ್ಣವರು ಬದಲಾವಣೆ ಆಗಿದ್ರು ಇವತ್ತಿನ ಮಟ್ಟದಲ್ಲಿ ಬಾಬಣ್ಣವ್ರಿಗೆ ಭಾಳ ಉತ್ತಮವಾದ ವ್ಯಕ್ತಿ ಮತ್ತು ಬಡಜನರನ್ನ ಗುರುತಿಸುವಂಥ ಮಹಾಭಾವ ವ್ಯಕ್ತಿ, ಅದರಿಂದ ಬಾಬಣ್ಣವ್ರು ಗೆಲ್ಲುತ್ತಲೇ ಯಾವುದೇ ಡೌಟ್ ಇಲ್ಲ. ಒಂದು ಎರಡನೇದೇನೆಂದರೆ, ಇವತ್ತಿನ ಪರಿಸ್ಥಿತಿಗೆ ಯುವಕರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ ಬಾಬಣ್ಣವ್ರಿಗೆ, ಅದರಿಂದ ಬಾಬಣ್ಣವ್ರು ಗೆಲ್ತಾರೆ ಅಂತ ನಾನು ಅಭಿಪ್ರಾಯದಿಂದ ಹೇಳ್ತೇನೆ. ಎಸ್ ವೀಕ್ಷಕರು, ನಾನು ಆಗಲೇ ಹೇಳಿದೆ, ಈ ಬಸ್ ಹತ್ತಕ್ಕೆ ಮುಂಚೆ ಇಲ್ಲಿ ಬರೋಕ್ಕೆ ಮುಂಚೆ ದಾವಣಗೆರೆ ಸಿದ್ದರಾಮಯ್ಯ ಸ್ವ ಕಾರ್ಯಕ್ರಮ ಎಲ್ಲರನ್ನೂ ಮಾತಾಡಿಸೋದು ಕಾಂಗ್ರೆಸ್ ಕಾರ್ಯಕರ್ತರೆ, ಸಿದ್ದರಾಮಯ್ಯ ಬೆಂಬಲಿಗರೆ, ಅಟ್ಟು ಒಟ್ಟಾರೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಲ್ಲಿ ಅವ್ರನ್ನ. ಹಾಗಾಗಿ ನಾನು ಕೇಳ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷಕ್ಕೆ ಜನ ಯಾಕೆ ಓಟ್ ಹಾಕಬೇಕು, ನಿಮ್ಮ ಕ್ಯಾಂಡಿಡೇಟ್ ಯಾರು, ಗೆಲ್ತಾರ ಗೆಲ್ಲೋದಾರ ಯಾಕೆ ಗೆಲ್ತಾರೆ, ಅಪೋಷನ್ ಅವ್ರ ವೀಕ್ನೆಸ್ ಏನು ಅಂತ ಕೇಳ್ತಾ ಇದ್ದೀನಿ. ಹಾಗಾಗಿ ಒಂದೇ ಪಾರ್ಟಿಯವ್ರು ಬಸ್ ಹತ್ಬಿಟ್ಟು ಒಂದೇ ಕತೆ ಕೇಳ್ತಿದ್ಯಾ ಶಿವ ಅಂತ ಅನ್ನೋಕೋಬೇಡಿ. ಹಾಗಾಗಿ ಆ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತಾ ಇದ್ದೀನಿ. ಸಹಜವಾಗಿ ಇಲ್ಲಿ ಇವ್ರು ಹೇಳಿದ್ರು ಒಂದ್ಸಲ ಸಿದ್ದರಾಮಯ್ಯ ಆಗೋರೆ ಡಿ ಕೆಗೆ ಆಗಬೇಕು ಅಂತ, ಆದರೆ ಜನರ ಅಭಿಪ್ರಾಯ ಸಿದ್ದರಾಮಯ್ಯ ಪರವಾಗಿರೋದೇ, ಆದರೆ ಸಿದ್ದರಾಮಯ್ಯ ಸಿ ಎಂ ಆಗಲಿ ಅನ್ನೋ ವಿಚಾರವನ್ನು ಒಪ್ಕೊಂಡ್ರು. ಯಾಕೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಮಂಡ್ಯ ಜಿಲ್ಲೆ ಬಹುತೇಕ ಒಕ್ಕಲಿಗರ ಭದ್ರಕೋಟೆ, ಅತಿ ಹೆಚ್ಚು ಒಕ್ಕಲಿಗರಿರ್ತಕ್ಕಂಥ ಜಿಲ್ಲೆ ಮಂಡ್ಯ. ಎಲ್ಲರ ಅಭಿಪ್ರಾಯ ಏನು ಸಹಜವಾಗಿ ಡಿ ಕೆ ಮೊನ್ನೆ ಕೇಳ್ಕೊತಿದ್ರು, ನಾನು ಒಕ್ಕಲಿಗರಿಗೆ ಅವಕಾಶ ಬಂದಿದೆ ಸಿ ಎಂ ಆಗಲಿಕ್ಕೆ ಅವಕಾಶ ಕೊಡಿ ಅಂತ. ಆದ್ರೆ ಇವರು ಸಹಜವಾಗಿ ಹೇಳೋದು ಹೆಚ್ಚು ಜನರ ಅಭಿಪ್ರಾಯ ಇರತಕ್ಕಂಥ ಸಿದ್ದರಾಮಯ್ಯ ಅನ್ನೋದಾದರೆ ಅವರೇ ಆಗಲಿ ಬಿಡಿ, ಆ್ಯಂಡ್ ಪಾರ್ಟಿ ಏನು ಹೇಳುತ್ತೆ ಆಗಲಿ ಅನ್ನೋ ವಿಚಾರವನ್ನು ಇಲ್ಲಿ ಒಂದು ಚೀರ್ನಳ್ಳಿ ಗ್ರಾಮಸ್ಥರು ಇದ್ರು, ಒಟ್ಟಾರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಮತದಾರರನ್ನ ಅಂದರೆ ಕಾರ್ಯಕರ್ತರನ್ನ ಮಾತಾಡಿಸಿ ಮತ್ತಷ್ಟು ಬೇರೆ ಬೇರೆ ವಾಹನ ಹತ್ತೀನಿ, ಬೇರೆ ಬೇರೆ ಕಡೆ ನಿಲ್ತೀನಿ, ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ. ಶ್ರೀರಂಗಪಟ್ಟಣದವ್ರು ಬೇರೆಯವ್ರು ನೋಡ್ತಿದ್ರೆ, ಬೇರೆ ಪಕ್ಷದ ಕಾರ್ಯಕರ್ತರು ನೋಡ್ತಿದ್ರೆ, ನಿಮ್ಮ ಪ್ರಕಾರ ಶ್ರೀರಂಗಪಟ್ಟಣದಲ್ಲಿ ಮುಂದಿನ ಎಂ ಎಲ್ ಎ ಯಾರು, 2023ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗೋದು ಯಾರು, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಬಣ್ಣಂಗೆ ಜೈ, ಬಾಬಣ್ಣಂಗೆ.